ಅಗ್ನಿಸಾಕ್ಷಿ. ಕಂಪನಿ ಕಾಲ್ ಅನ್ಸುತ್ತೆ, ನೋಡೋಣ. ಹಲೋ ಹಲೋ, ಯಾರಿದು? ಹಲೋ, ಮಾತಾಡಿ. ಯಾರಪ್ಪ ಇದು? ಇದು ಮೂರನೇ ಸಲ ಕಾಲ್ ಮಾಡ್ತಿರೋದು. ಇದರಿಂದ ಏನು ಸರಿ ಕೆಲಸನೇ ಆಗ್ತಿಲ್ಲ. ಆಯುಷಿಗೂ ಮಾತು ಬರಲ್ಲ, ಇವಳಿಗೂ ಮಾತು ಬರಲ್ಲ. ಇಷ್ಟೊಂದು ಸಿಮಿಲಾರಿಟೀಸ್ ಇರೋಕ್ಕೆ ಹೇಗೆ ಸಾಧ್ಯ? ನಂಗೆ ಬೆಳಿಗ್ಗೆಯಿಂದ ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟೋಗಿದೆ. ಆಪರೇಷನ್ ಬೇಡ ಅನ್ನೋದಕ್ಕೂ ಭಯ. ನಾಳೆ ಅವಳಿಗೆ ಮಾತು ಬರ್ತಿದ್ರೆ ಆಪರೇಷನ್ ಮಾಡಿಸ್ಬೇಕಿತ್ತು, ಅವಾಗ ಮಾತು ಬರ್ತಿತ್ತೇನೋ ಅಂತ ಅನಿಸುತ್ತೆ. ಇನ್ನೊಂದು ತಿಂಗಳ ಕಾಯದ ಅವಳು ತಾನೇ ತಾನೇ ಸರಿ ಹೋದ್ರೆ? ಇಲ್ಲ ಸರ್, ಅದು ತನ್ನ ತಾನೇ ಸರಿ ಹೋಗೋದಿಲ್ಲ. ಮುಂದಿನ ತಿಂಗಳಿಗೆ ಒಂದು ವರ್ಷ ಆಗತ್ತೆ. ಎಷ್ಟೊಂದು ಹರಕೆ ಹೊತ್ತಿದ್ದೀನಿ, ಮೆಡಿಸಿನ್ ಮಾಡಿಸಿದ್ದೀನಿ, ಯಾವುದು ಪ್ರಯೋಜನ ಆಗಲಿಲ್ಲ. ಪ್ರಕಾಶ್ ಡಾಕ್ಟರ್ ಒಬ್ಬರೇ ನನಗೆ ಭರವಸೆ ಕೊಟ್ಟಿದ್ದು, ಮಿಕ್ಕವರೆಲ್ಲರೂ ಅವಳಿಗಿನ ಯಾವತ್ತೂ ಮಾತು ಬರೋದೇ ಇಲ್ಲ ಅಂತ ಹೇಳಿದವರು. ಸರ್, ಸಿದ್ಧಾರ್ಥ್ ಸರ್, ಏನು ಯೋಚನೆ ಮಾಡ್ತಾ ಇದ್ದೀರಾ? ಸಾರಿ, ನೀವು ಏನು ಕೇಳಿದ್ರಿ? ನೀವು ನನ್ನ ಜಾಗದಲ್ಲಿ ಇದ್ದಿದ್ರೆ ಏನು ಮಾಡ್ತಾ ಇದ್ರಿ? ಇಂಥ ದೊಡ್ಡ ರಿಸ್ಕ್ ತಗೋತಾ ಇದ್ರಾ? ಮೇಡಮ್, ಐ ಥಿಂಕ್ ವಿ ಶುಡ್ ಗೋ ಅಹೆಡ್. ಆಪರೇಷನ್ ಮಾಡಿಸಿ. ಅಕಸ್ಮಾತ್ ಆಪರೇಷನ್ ಆದ್ಮೇಲೆ ಮಾತು ಬರೋದೇ ಇಲ್ಲ ಅಂದ್ಬಿಟ್ರೆ ಸರ್, ಯಾವುದಕ್ಕೂ ಒಂದು 6 ತಿಂಗಳು ಟೈಮ್ ತಗೊಳ್ಳೋಣ. ನೋ ಮೇಡಮ್, ಕಾಯೋದ್ರಲ್ಲಿ ಅರ್ಥ ಇಲ್ಲ. ಒಂದು ಧೈರ್ಯ ಮಾಡಿ ರಿಸ್ಕ್ ತಗೋಬೇಕು, ಇಲ್ಲ ಆಪರೇಷನ್ ಮಾಡಿಸಲ್ಲ ಅಂತ ಸುಮ್ಮನೆ ಆಗಬೇಕು. ನನ್ನ ಪ್ರಕಾರ ಆಪರೇಷನ್ ಮಾಡಿಸೋದೇ ಒಳ್ಳೇದು ಅಂತ.